ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ, ಹೊಟ್ಟೆ ತುಂಬಿಸುವಂಥ ವ್ಯವಸ್ಥೆ. ಹಾಗಾಗಿ ಹಸಿವನ್ನು ನೀಗಿಸುವ ಒಂದು ಕಾರ್ಯ ಈ ಒಂದು ಇಂದಿರಾ ಕ್ಯಾಂಟೀನಿಂದ ಆಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಊಟ ತಿಂಡಿಯ ಮೆನು ಬದಲಿಸಲು ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಏನು ಚೇಂಜ್ ಮಾಡಬೇಕು ಅಂತ ಟೆಂಡರ್ ಕರೆಯೋದಕ್ಕೆ ಸೂಚನೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇಂದಿರಾ ಕ್ಯಾಂಟೀನ್ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಮಾಡಿದರು. ಇಂದಿರಾ ಕ್ಯಾಂಟೀನ್ ವಿಚಾರವಾಗಿ ಸಭೆ ಆಯಿತು. ಅದರಲ್ಲಿ ಬೆಂಗಳೂರಿನಲ್ಲಿ 250 ಇಂದಿರಾ ಕ್ಯಾಂಟೀನನ್ನು ತೆರೆಯೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ. ಈಗಾಗಲೇ ಸ್ವಲ್ಪ ಇದೆ, ಇನ್ನೊಂದಷ್ಟು ಅದಕ್ಕೆ ಸೇರ್ಪಡೆ ಆಗತ್ತೆ. ಊಟ ತಿಂಡಿ ಮೆನು ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಹೇಳಿ ಇಂದಿರಾ ಕ್ಯಾಂಟೀನಲ್ಲಿ. ಅದಕ್ಕೂ ಕೂಡ ಈಗಾಗಲೇ ಚರ್ಚೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಟೆಂಡರ್ ಕರೆಯೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇಂದಿರಾ ಕ್ಯಾಂಟೀನ್ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದಾರೆ. ಊಟದ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಸುಧಾರಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಕೂಡ ಸುಧಾರಣೆ ಆಗಬೇಕು ಅಂತ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಮಾಲೋಚನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಊಟ ತಿಂಡಿ ದರ ಪರಿಷ್ಕರಣೆ ಇಲ್ಲ, ಊಟ ತಿಂಡಿ ದರದಲ್ಲಿ ಪರಿಷ್ಕರಣೆ ಇಲ್ಲ, ಅದೇ ಇರಬೇಕು. ಎಲ್ಲ ವಾರ್ಡ್ಗಳಲ್ಲೂ ಇಂದಿರಾ ಕ್ಯಾಂಟೀನ್ ಓಪನ್ಗೆ ನಿರ್ಧಾರ ಮಾಡಲಾಗಿದೆ. ಕೂಡಲೇ ಟೆಂಡರ್ ಕರೆಯುವಂತೆ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಲಯವಾರು ಶಾರ್ಟ್ ಟರ್ಮ್ ಟೆಂಡರ್ ಕರೆದು ರೀಲಾಂಚ್ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರ ಮತ್ತು ಪಾಲಿಕೆ ತಲಾ 50% ಹಣ ಖರ್ಚು ಮಾಡಲು ನಿರ್ಧಾರ ಮಾಡಿದ್ದಾರೆ. ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪಾಲಿಕೆ ಮತ್ತು ಸರ್ಕಾರ ಎರಡು ಕೂಡ 50-50 ಹಾಕಬೇಕು, ಹಣ ಹಾಕಬೇಕು ಇದರಲ್ಲಿ, ಅದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡಬೇಕು. ಬೆಂಗಳೂರು ನಗರದಲ್ಲಿ ಕನಿಷ್ಠ 250 ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮ ತಗೋಬೇಕು ಅಂತ ಸೂಚಿಸಿದ್ದೀನಿ. ಮತ್ತು ಇಲ್ಲಿವರೆಗೆ ಏನಾಯ್ತಿತ್ತು, ಕಾರ್ಪೊರೇಷನ್ನು 70% ಕೊಡೋದು, ಸರ್ಕಾರ 30% ಕೊಡೋದು ಅಂತಿತ್ತು. ಈಗ ಕಾರ್ಪೊರೇಷನ್ 50%, ಸರ್ಕಾರ 50% ಕೊಡಬೇಕು ಅಂತ ಹೇಳಿದ್ದೀನಿ. ಬೇರೆ ಬೆಂಗಳೂರು ನಗರ ಬಿಟ್ಟು ಬೇರೆ ಕಡೆ 70% ನಾವು ಕೊಡೋದು, ಸರ್ಕಾರ 30% ಅವ್ರು ಕೊಡೋದು, ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲೆಲ್ಲಿ ಇನ್ನೂ ಹೊಸದಾಗಿ ಎಲ್ಲೆಲ್ಲಿ ತೆಗಿಬೇಕು ಅಂತ ಅವಶ್ಯಕತೆ ಇದೆ, ಅದರದ್ದು ಲಿಸ್ಟ್ ಎಲ್ಲ ತಯಾರು ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಮೆನು ಹೊಸದಾಗಿ ಟೆಂಡರ್ ಕರಿತೀವಿ, ಮೆನೂನು ಬದಲಾಯಿಸ್ತೀವಿ. ಸೊ ಕ್ವಾಲಿಟಿ ಮತ್ತು ಕ್ವಾಂಟಿಟಿ, ಕ್ಲೀನ್ಲಿನೆಸ್ ಇವಿಷ್ಟು ಕೂಡ ಇರಬೇಕು. ಕ್ವಾಂಟಿಟಿ, ಕ್ವಾಲಿಟಿ ಮತ್ತು ಕ್ಲೀನ್ಲಿನೆಸ್ ಇಷ್ಟು ಕೂಡ ಇರಬೇಕು ಅಂತ ಹೇಳಿದ್ದೀವಿ. ಇಲ್ಲ ಇಲ್ಲ, ಈಗ ಎಷ್ಟದ ಅಷ್ಟೇ, ಈಗ ಆಲೆ ಪ್ರಾರಂಭ ಆಗಿದೆ ರೀ. ನಾವು ಇನ್ನೊಂದು ದಿನ ಇದೆಲ್ಲ ಟೆಂಡರ್ ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಜೋನಲ್ ವೈಸ್ ಈಗ ಇಡೀ ಬೆಂಗಳೂರು ನಗರಕ್ಕೆ ಮಾಡಿತ್ತು, ಅದಕ್ಕೆ ಜೋನಲ್ ವೈಸ್ ಮಾಡಿ ಅಂತ ಹೇಳಿದ್ದೀನಿ, ಟೆಂಡರ್ ಕರೀರಿ ಅಂತ ಹೇಳಿದ್ದೀನಿ. ಆ ಟೆಂಡರ್ ಎಲ್ಲ ಫೈನಲ್ ಶಾರ್ಟ್ ಟರ್ಮ್ ಟೆಂಡರ್ ಕರೀರಿ ಅಂತ ಹೇಳಿದ್ದೀನಿ. ಟೆಂಡರ್ ಎಲ್ಲ ಆದಮೇಲೆ ರೀಲಾಂಚ್ ಮಾಡ್ತೀವಿ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡಬೇಕು. ಬೆಂಗಳೂರು ನಗರದಲ್ಲಿ ಕನಿಷ್ಠ 250 ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮ ತಗೋಬೇಕು ಅಂತ ಸೂಚಿಸಿದ್ದೀನಿ. ಮತ್ತು ಇಲ್ಲಿವರೆಗೆ ಏನಾಯ್ತಿತ್ತು, ಕಾರ್ಪೊರೇಷನ್ನು 70% ಕೊಡೋದು, ಸರ್ಕಾರ 30% ಕೊಡೋದು ಅಂತಿತ್ತು. ಈಗ ಕಾರ್ಪೊರೇಷನ್ 50%, ಸರ್ಕಾರ 50% ಕೊಡಬೇಕು ಅಂತ ಹೇಳಿದ್ದೀನಿ. ಬೇರೆ ಬೆಂಗಳೂರು ನಗರ ಬಿಟ್ಟು ಬೇರೆ ಕಡೆ 70% ನಾವು ಕೊಡೋದು, ಸರ್ಕಾರ 30% ಅವ್ರು ಕೊಡೋದು, ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲೆಲ್ಲಿ ಇನ್ನೂ ಹೊಸದಾಗಿ ಎಲ್ಲೆಲ್ಲಿ ತೆಗಿಬೇಕು ಅಂತ ಅವಶ್ಯಕತೆ ಇದೆ, ಅದರದ್ದು ಲಿಸ್ಟ್ ಎಲ್ಲ ತಯಾರು ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಮೆನು ಹೊಸದಾಗಿ ಟೆಂಡರ್ ಕರಿತೀವಿ, ಮೆನೂನು ಬದಲಾಯಿಸ್ತೀವಿ. ಸೊ
ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕ್ಲೀನ್ಲಿನೆಸ್ ಇವಿಷ್ಟು ಕೂಡ ಇರಬೇಕು. ಕ್ವಾಂಟಿಟಿ ಕ್ವಾಲಿಟಿ ಮತ್ತು ಕ್ಲೀನ್ಲಿನೆಸ್ ಇಷ್ಟು ಕೂಡ ಇರಬೇಕು ಅಂತ ಹೇಳಿದ್ದೀನಿ. ಇಲ್ಲ ಇಲ್ಲ, ಈಗ ಎಷ್ಟದೆ ಈಗ ಆಲೆ ಪ್ರಾರಂಭ ಆಗಿದೆ ರೀ. ನಾವು ಇನ್ನೊಂದು ದಿನ ಇದೆಲ್ಲ ಟೆಂಡರ್ ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಜೋನಲ್ ವೈಸು ಈಗ ಇಡೀ ಬೆಂಗಳೂರು ನಗರಕ್ಕೆ ಮಾಡಿತ್ತು. ಅದಕ್ಕೆ ಜೋನಲ್ ವೈಸ್ ಮಾಡಿ ಅಂತ ಹೇಳಿದ್ದೀನಿ, ಟೆಂಡರ್ ಕರೀರಿ ಅಂತ ಹೇಳಿದ್ದೀನಿ. ಆ ಟೆಂಡರ್ ಎಲ್ಲ ಫೈನಲ್ ಶಾರ್ಟ್ ಟರ್ಮ್ ಟೆಂಡರ್ ಕರೀರಿ ಅಂತ ಹೇಳಿದ್ದೀನಿ. ಟೆಂಡರ್ ಎಲ್ಲ ಆದಮೇಲೆ ರೀಲಾಂಚ್ ಮಾಡ್ತೀವಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ. ಒಂದೊಂದು ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡಬೇಕು. ಬೆಂಗಳೂರು ನಗರದಲ್ಲಿ ಕನಿಷ್ಠ 250 ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮ ತಗೋಬೇಕು ಅಂತ ಸೂಚಿಸಿದ್ದೀನಿ. ಮತ್ತು ಇಲ್ಲಿವರೆಗೇನು